ಜೇಮ್ಸ್ ಅವನು ಮಾಡ್ರ ಅವನ ಆತ್ಮದ ಕೊನೆಯ ಸಿನಿಮಾ ಅದು. ಅದರಿಗೆ ಫುಲ್ ಪ್ರೀತಿ ಕೊಟ್ಟು ಮಾಡಿರ್ತಾನೆ. ಪಾಪ ಅವನಿಗೆ ಗೊತ್ತಿಲ್ಲ ನಾನು ಇರ್ತೀನೋ ಇಲ್ವೋ ಅಂತ. ಬಟ್ ಸಿನಿಮಾಗೆ ಅವನ ಆತ್ಮದ ಒಂದು ಉಸಿರು ಎಲ್ಲ ಕೊಟ್ಟು ಹೋಗಿದ್ದಾನೆ. ಇನ್ನು ನಾವು ಅದನ್ನು ಅನುಭವಿಸೋಣ. ಅಪ್ಪಾಜಿ ನೀವು ಕೂಡ ಆಕ್ಟ್ ಮಾಡಿರೋದ್ರಲ್ಲಿ ನಾನು ಆ್ಯಕ್ಟ್ ಮಾಡಿ ಅಂತ ಹೇಳ್ಬಾರ್ದಪ್ಪ. ನನಗೊಂದು ಚಾನ್ಸ್ ಕೊಟ್ರ ಅಪ್ಪಾಜಿ, ಒಂದು ಚಾನ್ಸ್ ಅದು. ನಾನು ಕಾಣಿಸ್ಕೊಂಡಿದ್ದೀನಿ, ನಾನು ಅಣ್ಣ, ಇದು ನನ್ನ ಭಾಗ್ಯ. ಯಾಕಂದ್ರೆ ಅವನಿದ್ದಾಗ ಮಾಡಲಿಲ್ಲ, ಅಟ್ಲೀಸ್ಟ್ ದಾಖಲೆ ಇರುತ್ತೆ. ನಾಳೆ ನಾವು ಯಾರೂ ಇರೋದಿಲ್ಲ, ಆ ಸಿನಿಮಾ ಹುಡ್ಕೊಳುತ್ತೆ. ಅಪ್ಪು ಅವ್ರ ಕೊನೆ ಸಿನಿಮಾದಲ್ಲಿ ಅವ್ರ ಅಣ್ಣದಿರು ಇದ್ರು ಅಂತ ಒಂದು ದಾಖಲೆ ಆಗುತ್ತೆ. ಅದು ನಮಗೆ ತುಂಬ ತೃಪ್ತಿ ಕೊಡುತ್ತೆ. ಅಪ್ಪು ಎಲ್ಲಿದ್ರೆ ಅಲ್ತಾನಪ್ಪ ಇರುತ್ತೆ, ಇಲ್ಲಿದೆ ಅಪ್ಪು ಜೊತೆನೇ ಇದ್ದಾರೆ ಅವರು. ಅಲ್ಲ ಅವ್ರ ಮನಸ್ಸಲ್ಲೇ ಅಪ್ಪು ಹೋಗ್ಬಿಟ್ರಿ. ಈಗ ನಾವು ನೋಡ್ತಾ ಇದ್ದೀವಿ, 4 ತಿಂಗಳಿಂದ ಅಪ್ಪು ಅಲ್ಲೇ ಇದ್ದಾರೆ. ಪ್ರತಿಯೊಬ್ಬ ಅಭಿಮಾನಿಗಳು ಅಪ್ಪು ಇದ್ದಾರೆ, ಅವ್ರ ಕೂಗಲ್ಲಿ, ಅವ್ರ ಮನಸ್ಸಲ್ಲಿ, ಅವ್ರ ಪ್ರೀತಿಲಿ ತುಂಬಿಕೊಂಡಿದ್ದಾರೆ. ಸಿನಿಮಾ ನೋಡೇ ನೋಡ್ತೀವಿ ಅಪ್ಪು, ಮೊದಲನೇ ಸಿನಿಮಾಯಿಂದ ನೋಡ್ತಾ ಇದೀವಿ ಅಪ್ಪಾಜಿ. ನಾವು ವೇರಿಯಸ್ ಥಿಯೇಟ್ರ್ ನೋಡ್ತೀವಿ. ಯಾಕೆ ಅಲ್ಲಿ ನೋಡ್ತಿದ್ದೀವಿ ಅಂದರೆ, ನಮ್ಮ ಅಣ್ಣನ ಮೊದಲನೇ ಸಿನಿಮಾ, ನನ್ನ ಮೊದಲನೇ ಸಿನಿಮಾ, ಆಮೇಲೆ ಅಪ್ಪು ಅವ್ರು ಮಾಡಿದ ಅಪ್ಪು ಚಿತ್ರ ಮೊದಲನೇ ಸಿನಿಮಾ. ನಮ್ಮ ತಂದೆಯವರು ಅಲ್ಲೇ ಹೋಗಿ ವೀಕ್ಷಣೆ ಮಾಡಿದ್ದಾರೆ ಅಭಿಮಾನಿಗಳ ಜೊತೆ. ಅವರು ವಿಸಿಲ್ ಹೊಡ್ಕೊಂಡು ನೋಡಿದ್ದಾರೆ ಸಿನಿಮಾ. ಅದಕ್ಕೆ ಜೀವನ ಚೈತ್ರಗಳಿಗೆ ಅಪ್ಪಾಜಿ ಅಲ್ಲೇ ಬಂದಿದ್ದರು. ನಾವು ಅಲ್ಲೇ ಹೋಗಿ ನೋಡಬೇಕು ಅಂತ ಒಂದು ಆಸೆ. ಎಲ್ಲೋ ಒಂದು ಕಡೆ ಅಪ್ಪು ಅಪ್ಪಾಜಿ ಎಲ್ಲ ಅಲ್ಲಿ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ನಮಗೆ. ಅಪ್ಪು ಎಲ್ಲೋ ಒಂದು ಕಡೆ ಇದ್ದಾರೆ. ಅವ್ರ ಸೇವೆಗಳು, ಅವ್ರ ನಗು ಪ್ರತಿಯೊಬ್ಬ ಅಭಿಮಾನಿ ಮನಸ್ಸಲ್ಲಿ ನಿಂತಿದೆ. ಅವ್ರ ಕೂಗಲ್ಲಿದೆ, ಅವ್ರ ಕಿವಿಯಲ್ಲಿದೆ, ಅವ್ರ ಕಣ್ಣಲ್ಲಿದೆ. ಅಪ್ಪು ಎಲ್ಲೂ ಹೋಗಿಲ್ಲ ಅಪ್ಪಾಜಿ. ಅಪ್ಪು ಇಲ್ಲದೆ ಇಷ್ಟು ಜನ ಯಾಕೆ ಬರ್ತಾರೆ ಅಪ್ಪಾಜಿ ಇವತ್ತು ಆಚರಣೆ ಮಾಡೋಕ್ಕೆ? ಪ್ರತಿಯೊಬ್ಬ ಅಭಿಮಾನಿಯಲ್ಲಿ ನಾನು ಅಪ್ಪು ನೋಡ್ತಾ ಇದ್ದೀನಿ. ನಾವು ಪ್ರತಿ ಹುಟ್ಟಿದ ಬಂದು ಹೀಗೆ ಮಾಡೋಣ, ಅಪ್ಪು ಇದ್ದಾರೆ ಅನ್ಕಂಡೆ ಮಾಡೋಣ. ನೋಡಿ, ಕೊನೆ 2 ವರ್ಷ ಮಾಡಿರಲಿಲ್ಲ ಅವರು, ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ರು. ನೋಡಿ, ಈಗ ಅವ್ರಿಲ್ದೇ ಇವತ್ತು ಹಂಗೆ ಮಾಡ್ತಿದ್ದೀವಿ. ಬಟ್ ನಮ್ಮನ್ನೆಲ್ಲ ಸೇರಿಸಿದ್ದಾನೆ ಅವನು. ಹೋದ 2 ವರ್ಷ ಜನ ಸೇರ್ಸೋಕ್ಕಾಗಿದೆ, ಕರೋನಾಯಿಂದ ಜನ ಸೇರಿರಲಿಲ್ಲ. ಈಗ ಅವನು ಸೇರಿಸ್ಬಿಟ್ಟು ಹೋಗಿದ್ದಾನೆ. ಅವನು ನಮಗೆ ಒಂದು ಬರ್ಡೇಗೆ ಉಡುಗೊರೆ ಕೊಟ್ಟು ಹೋಗಿದ್ದಾನೆ, ಹುಟ್ಟಿದಬ್ಬಕ್ಕೆ ಜೇಮ್ಸ್ ಅನ್ನೋ ಚಿತ್ರ ಕೊಟ್ಟು ಹೋಗಿದ್ದಾನೆ. ಅದು ಅವನ ಜೀವನದ ಕೊನೆ ಸಿನಿಮಾ, ಅವನು ಆತ್ಮನ ಅಲ್ಲಿ ಕೊಟ್ಟು ಆ್ಯಕ್ಟ್ ಮಾಡಿದ್ದಾನೆ. ಈಗ ಅದು ನಮಗೆ ಗಿಫ್ಟ್. ಅದು ಆ ಹುಡುಗರನ್ನ ನಾವೆಲ್ಲ ಕಾಪಾಡ್ಕೊಳ್ಳೋಣ. ಅದರಲ್ಲಿ ನನಗೆ ನಮ್ಮ ಅಣ್ಣಂಗೊಂದು 2 ಚಾನ್ಸ್ ಕೊಟ್ಟಿದ್ದಾನೆ ಮಾಡೋಕ್ಕೆ, ಅದ್ರಲ್ಲಿ ಮಾಡಿದ್ದೀನಿ. ಇನ್ನು ನಾವು ಅಪ್ಪಗೆ ಏನು ವಾಪಸ್ ಕೊಡ್ತೀವಿ, ರಿಟರ್ನ್ ಗಿಫ್ಟ್ ಏನು ಕೊಡ್ತೀವಿ ಅಂತ ನೋಡಿದ್ರೆ, ಅಪ್ಪು ಕೆಲವು ವಿಷಯಗಳನ್ನ ಹಂಚ್ಕೊಂಡು ಹೋಗಿದ್ದಾರೆ. ಅಂದರೆ ವಿದ್ಯಾದಾನ ಮಾಡೋದು, ನೇತ್ರದಾನ ಮಾಡೋದು, ಆಮೇಲೆ ಜನಗಳನ್ನ ಓದಿಸ್ಬೇಕು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ನಾವು ಒಂದು ಆಧಾರವಾಗಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾವೆಲ್ಲರೂ ಸೇರಿ ಮುಂದರ್ಸ್ಕೊಂಡು ಹೋದರೆ, ಆ ಅಪ್ಪು ನೋಡಿದ್ರೆ ನಗು ಅದು ಹಾಗೆ ಉಳ್ಕೊಳುತ್ತೆ, ಆತ್ಮ ಹಾಗೆ ನಗ್ತಾ ಇರ್ತಾನೆ. ಆ ನಗು ಜವಾಬ್ದಾರಿ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರದು, ನಮ್ಮದು ನಿಮ್ಮದು ಎಲ್ಲರದು ಆಗುತ್ತೆ. ಅವರು ನನ್ನ ತಮ್ಮನ್ನ ಸಾಕಿದವ್ರು ಅಪ್ಪಾಜಿ. ಒಂದು ಚಿತ್ರಕ್ಕೆ ಭೂಮಿಗೆ ಬಂದ ಭಗವಂತ, ನಮ್ಮ ತಾಯಿ ಹೋಗೋಕ್ಕಾಗಲ್ಲ ಕಾಶ್ಮೀರಿಗೆ, ನಮ್ಮ ಅತ್ತೆ ಹೋಗಿದ್ದಾರೆ ಅವ್ರು ನೋಡ್ಕೊಂಡು, ಅವನ್ನ ಕರ್ಕೊಂಡು ಎತ್ಕೊಂಡು ಹೋಗಿದ್ದಾನೆ. ಅವ್ರ ಎದೆ ಹಾಲು ಕುಡಿದು ಬೆಳೆದಿದ್ದಾನೆ ಅವ್ರಿಗಿನ್ನೂ. ನಾವು ಅವರು ವಿಶ್ ಮಾಡಿದ್ದಾರೆ, ಅವ್ರ ಪ್ರೀತಿ ವಿಶ್ವಾಸ ಹಾಗೆ ಇರುತ್ತೆ. ಎಲ್ಲೂ ಹೋಗಿಲ್ಲ ಅಪ್ಪಾಜಿ, ಮತ್ತೆ ಹುಟ್ಟು ಬರ್ತಾರೆ. ನಮ್ಮ ಕುಟುಂಬದಲ್ಲೇ ಹುಟ್ಟು ಬರ್ತಿಲ್ಲ, ಅಭಿಮಾನಿ ಕುಟುಂಬದಂದ್ರೆ ಹುಟ್ಟು ಬರ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಯಾವುದೋ ಒಂದು ಅಭಿಮಾನಿ ಕುಟುಂಬದಲ್ಲಿ ಈ ಥರ ಪ್ರೀತಿಸ್ತಾ ಇದ್ದರೆ, ಒಬ್ಬ ಅಭಿಮಾನಿ ಕುಟುಂಬದಲ್ಲಿ ಹುಟ್ಟುಬಿಟ್ಟು ಬರ್ತಾರೆ ಅಂತ ನನ್ನ ಮನಸ್ಸಿಗೆ ಹೇಳ್ತಾ ಇದೆ. ಅದು ಎಲ್ರಿಗೂ ಗೊತ್ತಾಗುತ್ತೆ ಅಪ್ಪಾಜಿ. ಅಪ್ಪು ಸರ್ ಅಂದರೆ ತುಂಬ ಪ್ರೀತಿ. ಅವ್ರಿಗೆ ಓಡಾಡೋ ಸ್ಥಿತಿಲಿ ಇಲ್ಲ ಅಪ್ಪಾಜಿ, ಇಲ್ಲಿ ಕರ್ಕೊಂಬರೋಕ್ಕಾಗಲ್ಲ. ಬಟ್ ಅಲ್ಲಿಗೆ ತಗೊಂಡೋಗಿ ತೋರಿಸ್ಬೇಕು ಅಂತ ಮಾಡ್ಕೊಂಡಿದ್ದು, ತೋರಿಸ್ತೀವಿ. ನೋಡಿ, ಅವ್ರ ಮನಸ್ಸಿನಲ್ಲಿ ಅಪ್ಪು ಇದ್ದಾರೆ ಹಾಗೇ ಇರಲಿ ಬಿಡಿ, ಅದೊಂದು ಆತ್ಮ ಇದ್ದಾರೆ ಅಂತಲೇ ಬದುಕ್ತಾ ಇದೆ, ಹಂಗೆ ಬದುಕಲಿ ಬಿಡಿ ಅಂತ ನಾನು. ಹಾಂ ನೋಡಿ, ಅದೇ ಇದೆ ಎಲ್ಲರಿಗೂ, ಅದಕ್ಕೆ ಅವರಲ್ಲೂ ಹಂಗೆ ಇದೆ. ಹೋದ್ರೆ ಕೇಕ್ ಎಲ್ಲ ಕಟ್ ಮಾಡ್ತಾ ಇದ್ವಿ. ಹೋದ ವರ್ಷ ಪಾರ್ಕ್ ವಾಕ್ ಮಾಡಬೇಕಾದ್ರೆ ಮುಂಚೆ ಕೇಳಿದ್ದೆ, 2 ದಿವಸದ ಮುಂಚೆ ಕೇಳಿದ್ದೆ ನಾನು, ಬಾಸ್ ಬರ್ತಡೇ ಬರ್ತಾ ಇದೆ, ಕಟ್ ಮಾಡಿ, ಕೇಕ್ ಕಟ್ ಮಾಡೋದು ಮುಂಚೆ ಅಂತ ಕೇಳಿದ್ದೆ. ಬಾಸ್ ಅಂತಂದರೆ ಮುಂಚೆ ಕಟ್ ಮಾಡೋದು ಬಡದ ಕಣ. ಪಾರ್ಕಿಂದ ಯುವರತ್ನ ಪ್ರಮೋಷನ್ ಇತ್ತು, ಇನ್ನೂ 2 ದಿನ ಬರ್ತಡೇ, 2 ದಿನ ಹಿಂದಿನ ದಿನ ಇತ್ತು. ಅವಾಗ ಕೇಳಿದಾಗ ಬಾಸ್ ಇಲ್ಲ, ಬಂದಾದ್ಮೇಲೆ ಕಟ್ ಮಾಡೋದು ಕಣ, ಪಾರ್ಟಿ ಕೊಡ್ತೀನಿ ಅಂತಂದ್ರು. ಬಾಸ್ ಪಾರ್ಟಿ ಕೊಡ್ತಿರೋದ್ರಿ, ಈ ಥರ ಇದ್ದಾರೆ ಬಾಸ್, ಏನು ಮಾಡೋದ ಗೊತ್ತಾಗ್ತಿಲ್ಲ ಬಾಸ್, ತುಂಬ ಮಿಸ್ ಮಾಡ್ಕೊತಿದ್ದೀವಿ ಬಾಸ್ ನಾವು. ಎಲ್ಲಿ ಗೊತ್ತಾಗ್ತಾ ಇಲ್ಲ, ಇದಾರೋ ಇಲ್ಲ ಅಂತ ಏನಂತಂದ್ರೆ ಏನೋ ಅನಿಸ್ತಾ ಇಲ್ಲ ಬಾಸ್ ನಮಗೆ, ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಬಾಸ್ ನಮಗೆ. ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ? ಯಾವ ಗುಣ ಅದೇ ಕೇಳಿದ್ನಲ್ಲ ಬಾಸ್, ನಾನು 2 ದಿನ ಮುಂಚೆಯಿಂದಾನೆ, ಇವರತ್ನ ಪ್ರಮೋಷನ್ ಇತ್ತು, 2 ದಿನ ಬಾಸ್ ಕೇಕ್ ಕಟ್ ಮಾಡೋಣ ಬಾಸ್ ಪಾರ್ಕ್ ವಾಕ್ ಬರೋದು ಸದಸ್ಯನವ್ರಿಗೆ ಕೇಳಿದೆ ನಾನು. ಬಾಸ್ ಮುಂಚೆ ಕೇಕ್ ಏಯ್ ಮುಂಚೆ ಕೇಕ್ ಕಟ್ ಮಾಡ್ಬಾರ್ದು ಕಣೋ, ಆಮೇಲೆ 2 ದಿನ ಬಂದಾದ್ಮೇಲೆ ಕಟ್ ಮಾಡ್ಬಿಟ್ಟು ಪಾರ್ಟಿ ಕೊಡ್ತೀನಿ ಕಣೋ ನಿಮ್ಗೆ ಅಂತ ಹೇಳಿದ್ರು ಬಾಸು. ನೋಡಿದ್ರೆ ಇದಾರೆ ಇದಾರೆ
ಇಂಥ ಒಂದು ಸಂದರ್ಭ ಸಮಯ ಯಾವ ಅಭಿಮಾನಿಗಳಿಗೂ ಬರಬಾರ್ದು. ನಮ್ಮ ದುರಾದೃಷ್ಟ, ಇಂಥ ದುರಾದೃಷ್ಟ ಯಾರ ಜೀವನದಲ್ಲೂ ಬರಬಾರ್ದು. ಇಂಥ ದಿನ ಕಾಣ್ತೀವಿ ಅಂತ ಗೊತ್ತಿಲ್ಲ. ಇಷ್ಟು ವರ್ಷ ಏನು ಮಾಡ್ತಾಯಿದ್ವಿ, ಸದಾಶಿವನವ್ರಿಗೆ ಹೋಗ್ತಾಯಿದ್ವಿ, ಪಟಾಕಿ ಹೊಡೆದು ಕೇಕ್ ಕಟ್ ಮಾಡಿ. ಅಯ್ಯೋ, ನಮ್ಮ ಅಭಿಮಾನಕ್ಕೆ ತೀರವೇ ಇಲ್ಲ, ನಮ್ಮ ಅಭಿಮಾನಕ್ಕೆ ತೀರ ಇಲ್ಲ. ಇಂಥ ದುರಾದೃಷ್ಟ ಯಾರಿಗೂ ಬರಬಾರ್ದು, ಇಂಥ ದುರಾದೃಷ್ಟ ಯಾರಿಗೂ ಬರಬಾರ್ದು, ಯಾರ ಜೀವನದಲ್ಲೂ ಬರಬಾರ್ದು. ಇವತ್ತು ನೀವೇ ನೋಡ್ತಾ ಇದ್ದೀರಾ, 6 ಕೋಟಿ ಕನ್ನಡಿಗರು ಕಣ್ಣೀರು ಹಾಕ್ತಿದ್ದಾರೆ ಇಂಥ ಮನುಷ್ಯ ಹೊಂಟೋದ್ರ ಅಂತ. ಅವ್ರು ಯಾವತ್ತೂ ಹೋಗಿಲ್ಲ, ನಮ್ಮ ಜೊತೆಯಲ್ಲಿದ್ದಾರೆ, ನಮ್ಮ ಎದೆಯಲ್ಲಿದ್ದಾರೆ, ನಮ್ದು ಯಾವತ್ತೂ ನಮ್ಮ ಜೊತೆ ಇದ್ದೇ ಇರ್ತಾರೆ. ಅವ್ರು ಮಾಡಿದಂಥ ಸಹಾಯಗಳು, ಅವ್ರು ಮಾಡಿದಂಥ ಸಮಾಜ ಸೇವೆ, ಅವ್ರು ಮಾಡಿದಂಥ ಚಲನಚಿತ್ರಗಳು, ಅದು ಯಾವತ್ತೂ ಸಮಾಜಕ್ಕೆ ಸ್ಫೂರ್ತಿ. ಅದನ್ನು ನೋಡಿ ಕಲಿಯಂಥದ್ದು ತುಂಬ ಇದೆ, ಬಹಳ ಇದೆ, ಬಹಳ ಇದೆ, ಬಹಳ ಇದೆ. ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಇಂಥವ್ರು ಮತ್ತೆ ಹುಟ್ಟು ಬರಲ್ಲ, ಬರೋಕ್ಕೆ ಸಾಧ್ಯವೂ ಇಲ್ಲ. ದೇವರಾಗ್ಬಿಟ್ಟಿದ್ದಾರೆ ಸರ್, ದೇವರೇ ಸರ್, ಅವರು ದೇವರಾಗ್ಬಿಟ್ಟಿದ್ದಾರೆ, ದೇವರೇ ಅಷ್ಟೇ. ಅವರು ಇನ್ನು ಎರಡು ಮಾತಿಲ್ಲ, ದರೆಗಿಳಿದ್ದು ದೇವರು, ಅವ್ರ ಕೆಲಸ ಮುಗಿಸಿ ಮತ್ತೆ ಹೊರಟರು ಅಷ್ಟೇ. ಅವ್ರು ಮಾಡಿದಂಥ ಸಹಾಯಗಳು ಈ ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಿರಲಿಲ್ಲ. ಇಷ್ಟು ವರ್ಷ ಸದಾಶಿವನದಲ್ಲಿ ಮಾಡ್ತಿದ್ದಂಥ ಬರ್ತಡೆನ ಇವತ್ತು ಇಲ್ಲಿ ಬಂದು ಮಾಡ್ತಾ ಇದ್ದೀವಿ ಅಂದರೆ ಹೇಳ್ಕೊಡೋಕ್ಕಾಗ್ದೇ. ಅದೇ ಅವ್ರು ಹೇಳಿದ್ರು ಲಾಸ್ಟ್ ಟೈಮ್ 16ನೇ ತಾರೀಕು ನಾವು ಇರಲ್ಲ, 17ನೇ ತಾರೀಕು ಬರ್ತೀವಿ, ಮನೆ ಹತ್ರ ಯಾರು ಬರಬೇಡ್ರಿ ಅಂತ. ಅದು ನಿಜ ಆಗೋಯ್ತು ಬಾಸ್, ಅದು ಮನೆ ಹತ್ರ ಬರೋಕೊಡಿ 16ನೇ ತಾರೀಕು ಅಂತ ಹೇಳಿಬಿಟ್ಟು. ಅಪ್ಪು ಬಾಸ್ ಯಾವತ್ತಿದ್ರೂ ಆರಾಧ್ಯ ದೈವ, ದೈವ ದೈವನೇ ನಿಜವಾಗ್ಲು. ಅವ್ರು ಮಾಡಿರೋ ಕಾರ್ಯಗಳು ಯಾರೂ ಮಾಡೋಕ್ಕಾಗಲ್ಲ, ಮಾಡೋದು ಇಲ್ಲ, ಇನ್ನು ಮುಂದೇನು ಮಾಡೋದಿಲ್ಲ. ಅವ್ರು ಯಾವತ್ತಿದ್ರೂ ನಮ್ಮ ಸೂರ್ಯಚಂದ್ರ ಇರೋವರೆಗೂ ಅವ್ರು ಇದ್ದೇ ಇರ್ತಾರೆ. ಪುನೀತ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇಲ್ಲಿರ್ತಾರೆ. ಅಪ್ಪು ಮಹಾರಾಜ್ ಕಿ ಜೈ. ಸರ್, ನಾವು ಪುನೀತ್ ರಾಜ್ಕುಮಾರ್ ಅವ್ರ ಟಿವಿ ನೋಡ್ತಾ ಇದ್ವಿ, ಮನೆಯಿಂದ ಹಂಗೆ ಹೊರಟ್ಬಿಟ್ಟು ಹಂಗೆ ಬಂದ್ವಿ. ಭಾಳ ಖುಷಿ ಆಗ್ತಾಯಿದ್ವಿ. ಇವತ್ತು ಕರ್ನಾಟಕದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಹಬ್ಬ ಅಲ್ಲ, ಇದೊಂದು ಕರ್ನಾಟಕದ ಹಬ್ಬ ಆಗಿ ನಡಿಬೇಕು ಮುಂದೆ. ಇದನ್ನ ಅಪ್ಪು ಅಮರೋ ಆಗಿದ್ದಾರೆ, ನಮ್ಮ ಅಪ್ಪು ಇವತ್ತು ಇಲ್ಲ ಅಂತೇಳಿ ಯಾರು ಬೇಜಾರು ಮಾಡ್ಕೋಬೇಡಿ. ಕರ್ನಾಟಕದಲ್ಲಿ ಇದೇ ಥರ ಅಪ್ಪು ಜೋಸ್ಗೆ, ಅಪ್ಪು ಬಾಸ್ಗೆ, ಪುನೀತ್ ರಾಜ್ಕುಮಾರ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲ ಸುಮ್ಮನೆ ಒಂದ್ ಸೆಕೆಂಡ್, 10 ಎಣಿಸ್ತೀರಿ, 10, ಒಂದ್ ನಿಮಿಷ 10 ಎಣಿಸ್ತೀರಿ. ಹ್ಯಾಪಿ ಬರ್ಡೇ. ಓಕೆ, 10, 9, 8, 7, 6, 5, 4, 3, 2, 1. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಹ್ಯಾಪಿ ಬರ್ಡೇ.
ಬರು ಇಲ್ಲ ಬಂದ್ಬಿಟ್ಟು ತಳ್ಳಿಬಿಡಿ ಏಳು ನಿಮಿಷ ಹೇಳಿ ಆಯ್ತಲ್ಲ ಆಯ್ತು ಬ್ಯಾರಿಕೇಡ್ ತಳ್ಳಬೇಡ ಅಪ್ಪ ಬ್ಯಾರಿಕೇಡ್ ತಳ್ಳಬೇಡಿ ಆಯ್ತಾ ಆರಾಮಾಗಿರಿ ನೋಡಿ